बेळगाव जिल्ह्यातील रायबाग तालुक्यातील हारुगिरी हिडकलजवळ माजी उपमुख्यमंत्री लक्ष्मण सवदी यांची कार घटप्रभा कालव्यात पलटीहून भीषण अपघात झाला आहे। आथणीहून बेळगावला जात असताना माजी उपमुख्यमंत्र्यांच्या गाडीला दुचाकीची होणारी धडक टाळण्यासाठी चालकाचे नियंत्रण सुटल्याने कार घटप्रभाच्या कालव्यात पलटी होऊन कारमधील प्रवासी म्हणजेच लक्ष्मण सवदी हे जखमी झाले। जत जांबोटी राज्य महामार्ग 31 वर हा अपघात झाला असून पोलिसांनी घटनास्थळी धाव घेतली होती। जखमी लक्ष्मण सवदी यांना रायबाग रुग्णालयात दाखल करण्यात आले आहे। सुदैवाने सवदी यांच्या जीवाला कोणताही धोका नसून किरकोळ जखमी होऊन ते बचावल्याची माहिती समोर आली आहे। ಹಿಡಕಲ್ ಮಧ್ಯದಲ್ಲಿ ಅವರ ಕಾರ್ ಅಪಘಾತ ಆಗಿರ್ತಕ್ಕಂಥದ್ದು ದೇವ್ರ ದಯದಿಂದ ಯಾರಿಗೂ ಕೂಡ ನೋವು ಗಾಯಗಳಾಗಿಲ್ಲ ನಮ್ಮ ತಂದೆಯವರು ಕೂಡ ಹುಷಾರಾಗಿದ್ದಾರೆ ಅವ್ರ ಜೊತೆಗೆ ಪ್ರಯಾಣ ಮಾಡ್ತಿರ್ತಕ್ಕಂಥ ಅವರ ಗಣ್ಯಮಾನ್ಯ ಆಗಿರ್ಬೋದು ಡ್ರೈವರ್ ಆಗಿರ್ಬೋದು ಅವ್ರ ಜೊತೆ ಹೋಗಿರ್ತಕ್ಕಂಥ ನಮ್ಮ ಯಾರಿಗೂ ಕೂಡ ಯಾವುದೇ ಥರದ ಗಾಯಗಳಿಲ್ಲ ದೇವರ ದಯದಿಂದ ಎಲ್ಲರೂ ಹುಷಾರಾಗಿದ್ದಾರೆ ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮೆಲ್ಲರ ಆಶೀರ್ವಾದ ಅಭಿಮಾನಕ್ಕೆ ನಾವು ಋಣಿಯಾಗಿರ್ತೀವಿ ಬಹುಶಃ ಇದೊಂದು ಕೆಟ್ಟ ಗಳಿಗೆ ಅಂತ ಹೇಳ್ಬೋದು ಬಹುಶಃ ದೇವರ ದಯದಿಂದ ಪ್ರಾಣಾಪಾಯದಿಂದ ಪಾರಾಗಿ ಇವತ್ತು ಹುಷಾರಾಗಿದ್ದಾರೆ ಇನ್ನೊಂದು ಅಂಶದಲ್ಲಿ ಆಸ್ಪತ್ರೆಯಿಂದ ಮನೆ ಕಡೆ ಹೋಗ್ತಾರೆ ದಯವಿಟ್ಟು ಯಾರು ಕೂಡ ಕಾರ್ಯಕರ್ತರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸ್ತೇನೆ। ಸಂಜೀವ್ ಬ್ಯಾಕುಡೆ, ಕೆಎನ್ಎನ್ ಸಿಟಿ ನ್ಯೂಸ್, ರಾಯಬಾಗ್।